ಅಯ್ಯೋ ನಮಸ್ಕಾರ. ನಾನಿವತ್ತಿಲ್ಲಿ ಬೆಂಗಳೂರಿಂದ ಕೊಡೈಕೆರೆಗೆ ಹೊರಡ್ತಾ ಇದ್ದೇನೆ ಬೈಕಲ್ಲಿ. ಹಾಗೆ ನನ್ನ ಅಳಿಯ ಸಾಕೊಳ್ಳುವ ಇದ್ದ, ಮತ್ತೆ ಅವನು ಕ್ಯಾನ್ಸಲ್ ಮಾಡಿದ. ನಾನು ಒಬ್ಬನೇ ಹೋಗ್ತೇನೆ, ಸೋಲೋ ರೈಡ್ ಹೋಗ್ತಾ ಇದ್ದೇನೆ. ಮತ್ತೆ ಸೊಸೆ ಅವಳೆ ವಿಡಿಯೋ ಮಾಡ್ತಿದ್ದಾಳೆ, ನನ್ನ ಅಕ್ಕ ಇದ್ದಾಳೆ, ಅವ್ರು ಕಳಿಸ್ಕೊಂಡು ಈಗ ಆಗಿಂದ ವೇಟ್ ಮಾಡ್ತಿದ್ದಾರೆ. ಆಲ್ರೆಡಿ ಲೇಟ್ ಆಯ್ತು, ನಾನು ಹೊರಟದ್ದು 7:45 ಬಂತು, ಸ್ವಲ್ಪ 7 ನಿನ್ನೆ ಅಷ್ಟೇ ಊರಿಂದ ಬಂದಿದ್ದೆ. ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ತುಂಬಾ ಕೆಲಸ ಇತ್ತು, ಅದ್ಮೇಲೆ ಲೇಟ್ ಆಯ್ತು. ಏನಾದರೂ ಮರ್ತೋಯ್ತು ಅಂತ ಮತ್ತೆ ಪುನಃ ನೆನಪು ಮಾಡ್ತಾ ಇದ್ದೇನೆ. ಅಂದರೆ ಲಾಂಗ್ ಜರ್ನಿ ಎಲ್ಲ ಹಾಗೆ ಮರ್ತೋಗಿದ್ರೆ ಕಷ್ಟ. ಮೊಬೈಲ್ ಎಲ್ಲ ಉಂಟು, ಮತ್ತಿನ್ನು ಗ್ಲೌಸ್ ಎಲ್ಲ ಹಾಕಿ ಹೊರಡಿದೆ. ಆಲ್ರೆಡಿ ಲೇಟ್ ಆಯಿತು, ಟ್ರಾಫಿಕ್ ಎಲ್ಲ ಹೆವಿ ಇರ್ತದೆ. ಇನ್ನು ಏನು ಮಾಡುವಾಗಿಲ್ಲ, ನಂದೇ ತಪ್ಪೋದು. ಹಾಗೆ ನಾನು ಇಲ್ಲಿ ಹೋಗ್ತಾ ತಪ್ಪುರಲ್ಲಿ ಒಂದು ಸ್ಟಾಪ್ ಕೊಟ್ಟೆ, ಒಂದು ಟೀ ಕುಡಿಯೋ ಅಂತ. ಓ, ಬ್ಯೂಟಿಫುಲ್ ಸೀನರಿ ಕಾಣಿಸ್ತಾ ಉಂಟು. ಹಾಗೆ ಒಂದು 5 ನಿಮಿಷ ನಿಲ್ಲುವ ಅಂತ ನಿಲ್ಲಿಸಿದ್ದೇನೆ ಬೈಕ್. ಬೆಳಗ್ಗಿಂದ ನಾನು ಹೋಗ್ತಾ ಇದ್ದೆ, ಎಲ್ಲಿಯೂ ನಿಲ್ಲಿಸ್ಲಿಕ್ಕೆ ಕೂಡ ಜಾಗ ಇಲ್ಲ ಆಯ್ತು. ಬರೀ ಹೋಟೆಲಲ್ಲಿ ಮಾತ್ರ ನಿಲ್ಲಿಸೋದಾಗಿದೆ ಅಷ್ಟೇ, ಒಂದು ಸಲ ರೆಸ್ಟ್ಗೋಸ್ಕರ. ಆಮೇಲೆ ಇಲ್ಲಿ ಕಂಡ ಮೇಲೆ ಅಷ್ಟೇ, ಒಂದು ಮರ ಕೂಡ ಇಲ್ಲ ಇಲ್ಲಿ ಎಲ್ಲಿ ಸಹ. ಹಾಗೆ ಹೋಗ್ತಾ ಇದ್ದೀನಿ, ಇನ್ನು ಕಂಟಿನ್ಯೂ ಮಾಡ್ತೇನೆ. ನಾನು ಮೋಟರ್ಲಾಗಿ ಫಸ್ಟ್ ಟೈಮ್ ಮಾಡ್ತಿದ್ದೇನೆ. ಗೋಪ್ರೋ ಹೆಲ್ಮೆಟಿಗೆ ಮೌಂಟ್ ಮಾಡಿದೆ, ಅದ್ರ ಮೇಲೆ ಅದು ನನ್ನ ಆ್ಯಪಿಗೆ ಫೇರ್ ಆಗ್ತಿರಲಿಲ್ಲ. ಹಾಗೆ ಅದು ವಿಸಿಬಿಲಿಟಿ ಹೇಗುಂಟು ಗೊತ್ತಾಗ್ತಿರಲಿಲ್ಲ. ಒಂದು ಅಂದಾಜಿಗೆ ಪೊಸಿಷನ್ ಸೆಟ್ ಮಾಡಿದ್ದೇನೆ, ಸರಿ ಆಗಲಿಲ್ಲ. ಆದರೆ ನಾನು ಅದನ್ನು ಮೋಟರ್ಲಾಗಿ ಸ್ವಲ್ಪ ಹಾಕ್ತೇನೆ, ಇಲ್ಲಾಂತಂದರೆ ಸ್ವಲ್ಪ ನಿಲ್ಲಿಸಿಬಿಡ್ತೇನೆ ನೋಡಿ. ಯಾಕೆ ಅರ್ಜೆಂಟಾಗಿ ಹೋಗ್ತಾ ಇದ್ದೇನೆ ಅಂದರೆ, ನಾನು ದಿಂಡಿಗಲ್ ದಾಟಿದ ಮೇಲೆ ಕೊಡೈಕೆನಾಲ್ ಘಾಟ್ 51 ಕಿಲೋಮೀಟ್ರನ್ನು ಬರ್ತದೆ. ಅದರಲ್ಲಿ ತುಂಬ ರಾತ್ರಿ 1-9 ಗಂಟೆ ಮೊದಲೇ ರೀಚ್ ಆಗಬೇಕು ಅಂತಿದ್ದೇನೆ ಕೊಡೈಕೆನಾಲ್. ಇಲ್ಲ ಅಂತಂದರೆ ಅದು ಅಲ್ಲಿ ವೈಲ್ಡ್ ಅನಿಮಲ್ಸ್ ಎಲ್ಲ ಆ ಕಡೆ ಹೋಗ್ತಾ ಇರ್ತದೆ ಅಂತ ಕೇಳ್ಪಟ್ಟೆ ನಾನು. ಹಾಗೆ ಸ್ವಲ್ಪ ಅರ್ಜೆಂಟ್ ಹೋಗ್ತಾ ಇದ್ದೇನೆ. ನಂದು ಈ ಟ್ರಿಪ್ ಸ್ವಲ್ಪ ಅರ್ಜೆಂಟ್ ಪ್ಲ್ಯಾನ್ ಮಾಡಿದೆ. ಆದರೆ ಇಲ್ಲಿ ಬೆಂಗಳೂರು ಬಂದು ಕೊಡೈಕೆನಾಲ್ ಅಂತ ನಮ್ಮ ಫ್ರೆಂಡ್ ಪ್ರಮೋದ್ ಅವರು ಹೇಳಿದರು, ಬನ್ನಿ ಹೇಳಿದರು. ಹಾಗೆ ಇಲ್ಲಾಂದರೆ ನಾನು ಸ್ವಲ್ಪ ಫ್ರೆಂಡ್ ಸರ್ಕಲಲ್ಲಿ ಹೇಳಿ ಅವರ ಗ್ರೂಪಲ್ಲಿ ಬರೋದಂತ ಇದ್ದೆ. ಮತ್ತು ಅವ್ರಿಗೆ ಸಹ ಅಷ್ಟೇ, ಸೇಮ್ ಡೇ ಸೆಟ್ ಆಗಬೇಕಲ್ಲ, ಕಷ್ಟ ಕಾಣ್ತದೆ. ಹಾಗೆ ಮತ್ತು ನಾನು ಸೋಲೋ ಸಹ ನನಗೆ ಇಂಟ್ರೆಸ್ಟೆಡ್. ಅಂದರೆ ನಾನು ಸೋಲೋ ರೈಡ್ ಆದರೆ ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬೋದು, ಮತ್ತು ಪುನಃ ಹೋಗ್ಬೋದು, ನಮಗೆ ಇಷ್ಟ ಬಂದಾಗ ಹೋಗ್ತಾ ಇರ್ಬೋದು. ಫ್ರೆಂಡ್ ಸರ್ಕಲ್ ಆದರೆ ಸ್ವಲ್ಪ ಎಲ್ಲರೂ ಡಿಪೆಂಡ್ ಆಗಿರಬೇಕಾಗ್ತದೆ. ಈಗ ಹೋಗ್ತಾ ಹೋಗ್ತಾ ನನಗೆ ಒಂದೊಂದು ಮೊದಲಿನ ನೆನಪು ಬಂತು. ಅಂದರೆ ಗುಡ್ ಓಲ್ಡ್ ಡೇಸು, ಸುಮಾರು ವರ್ಷಗಳ ಹಿಂದೆ ನಂದು ಇನ್ಸೂಸಿಗೆ ಬೈಕ್ ಇತ್ತು. ಆಗ ನಾನು ಸುಳ್ಳದಿಂದ ಇಲ್ಲಿ ಊಟಿಗೆ ಹೋಗಿ ಮತ್ತೆ ಸೇಮ್ ಡೇ ಮೈಸೂರಿಗೆ ತನಕ ಬಂದಿದ್ದೆ. ಅಂದರೆ ಆ ಟೈಮಲ್ಲಿ ಅದು ಬೈಕು ಸ್ಲೋ, ಈ ಥರ ಸ್ಪೀಡ್ ಏನಿಲ್ಲ. ಆಮೇಲೆ ಜಾವಾ SD ಎಲ್ಲ ಇದ್ದ ಕಾಲ, ನನ್ನ ಹತ್ರ ಅದು ಸಹ ಇತ್ತು ಆ ಟೈಮಲ್ಲಿ. ಹಾಗೆ ಸುಮ್ಮನೆ ನೀವು ಟೈಮ್ ಪಾಸ್ಗೋಸ್ಕರ ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೇನೆ ಅಷ್ಟೇ. ಹೋಗ್ತಾ ಯಾರು ನನ್ನ ಜೊತೆ ಮಾತಾಡೋರು ಯಾರು ಇಲ್ಲಲ್ಲ, ಹಾಗೆ ಮೊಬೈಲ್ ಮಾತಾಡ್ತಾ ಹೋದರೆ ಕಷ್ಟ. ಹಾಗೆ ನಿಮ್ಮ ಹತ್ರ ನಾನು ಹೀಗೆ ಮಾತಾಡ್ತಾ ಹೋಗ್ತಾ ಇದ್ದೇನೆ. ನಿನ್ನಷ್ಟೇ ರೆಡಿಸ್ಟ್ರಿನ್ ಟೈರ್ ಎಲ್ಲ ಹಾಕಿದೆ. ಹಾಗೆ ನಾನು ಕಾನ್ಫಿಡೆಂಟ್ ಆಗಿ ಹೋಗ್ತಾ ಇದ್ದೇನೆ. ಏನು ಟೈರ್ದೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಗ್ರಿಪ್ಸ್ ಇದೆ, ಒಳ್ಳೆ ಟೈರು. ಊಟ ಎಲ್ಲ ಆಯ್ತು, ಇನ್ನು ಮತ್ತೆ ಬಾಳೆ ನಾವೇ ತೆಗಿಬೇಕು ನೋಡಿ. ಇಲ್ಲಿ ಬಾಳೆ ಮಾಡಿಸ್ತಾ ಇದ್ದೇನೆ, ನನಗೆ ಯಾವುದು ಸಿಸ್ಟಮ್ ಗೊತ್ತಿಲ್ಲ. ಇದು ತೆಗಿತಾ ಇದ್ದೇನೆ, ದಿಂಡುಗಲ್ಲಿ ಒಂದು ಸಿಂಪಲ್ ಆಗಿ ಒಂದು ಕಾಫಿ ಕುಡಿದೆ. ನಾನು ಫೈನಲ್ ಆಗಿ ಈಗ ಕೊಡೈಕೆನಾಲ್ನ ಸ್ಪ್ರಿಂಗ್ ವ್ಯಾಲಿ ರಿಟ್ರೀಟಿಗೆ ಬಂದಿದ್ದೇನೆ. ನನ್ನ ಫ್ರೆಂಡ್ ಇಲ್ಲಿ ರೂಮ್ ಆಲ್ರೆಡಿ ಬುಕ್ ಮಾಡಿದ್ದಾರೆ, ಪ್ರಮೋದ್ ಪೈಲೂರು ಅಂತ. ಈಗ ಅವ್ರನ್ನು ಕಾಲ್ ಮಾಡಿದೆ, ಈಗ ಮೋಸ್ಟ್ಲಿ ಬರಲಿಕ್ಕಾಯ್ತು, ಮೇಲೆಲ್ಲ ಇರಬೇಕು ಅವರು. ಬಂದ ಕೂಡಲೇ ಅವರನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ. ಮತ್ತು ಇವತ್ತು ಅಂದರೆ ನಾನು ಬೆಂಗಳೂರಿಂದ ಹೊರಟು ಆ್ಯಕ್ಚುಲಿ 435 ಕಿಲೋಮೀಟ್ರ್ ಅಲ್ಲಿ ಎಂಡ್ ಆಗಬೇಕಿತ್ತು ನಂದು. ನಾನು ಏನೋ ಅದು ಗೂಗಲ್ ಮ್ಯಾಪ್ ಇದು ಮಿಸ್ಟೇಕಾ, ನನ್ನ ಮಿಸ್ಟೇಕಾ, ಅಲ್ಲ ಸ್ಪೀಡ್ ಆಯಿತಾ ಏನೋ ಗೊತ್ತಿಲ್ಲ. ನಾನೊಂದು ಸಾಮಾನ್ಯ ಒಂದು 600 ಕಿಲೋಮೀಟರ್ಸ್ ಆಯಿತು ಇವತ್ತು ಸುತ್ತಾಡಿದ್ದು. ನಂದು ಲೈಫಲ್ಲೇ ನನಗೆ ಒಂದೇ ಅಲ್ಲಿ ಅಷ್ಟು ಕವರ್ ಮಾಡಿದ್ದು ಇದೇ ಫಸ್ಟ್ ಟೈಮು, ನನಗೆ ಖುಷಿ ಆಯಿತು. ಆ್ಯಕ್ಚುಲಿ ಗೂಗಲ್ ಮ್ಯಾಪ್ ಇನ್ನೂ ತಪ್ಪತಾ ಇದ್ದರೆ 1,000 ಕಿಲೋಮೀಟ್ರ್ ಮಾಡಬೇಕು ಅಂತ ಉಂಟು ನನಗೆ, ನೋಡುವ ಹೇಗಾಗ್ತದೆ ಅಂತ. ನನ್ನ ಬೈಕಿಗೆ ರೆಸ್ಟ್ ಸಿಕ್ಕಿದೀಗ, ಈಗ ಸೈಡಲ್ಲಿ ಪಾರ್ಕ್ ಮಾಡಿದ್ದೇನೆ, ಒಳ್ಳೆ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರೆ. ಮತ್ತು ಇಲ್ಲೆಲ್ಲ ತುಂಬ ಗುಡ್ಡ ಕಾಡಾದ ಕಾರಣ ಇಲ್ಲಿ ನೀಟಾಗಿ ಪಾರ್ಕಿಂಗ್ಗಳು ಸಿಗುವುದಿಲ್ಲ.
ನನ್ನ ಫ್ರೆಂಡು ಬಂದರು, ಬರ್ತಾ ಇದ್ದಾರೆ ಅಲ್ಲಿ, ಈಗ ಅವ್ರನ್ನು ಮೀಟ್ ಮಾಡುವ. ಹಾಯ್ ಪ್ರಮೋದ್, ವೆಲ್ಕಮ್ ಗೋಪಾಲಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಫ್ರೆಂಡ್ ಪ್ರಮೋದ್ ಅವರು ನಾವು ಬಂದ ಕೂಡಲೇ ಭಾಳ ಚೆನ್ನಾಗಿ ಸಂಬಳ ಭೋಜನ ಮಾಡಿಸಿದ್ರು ಅವರು. ನಾನು ಬಂದದ್ದು ಖುಷಿ ಆಯಿತು ಅವರಿಗೆ, ನನಗೂ ಅಷ್ಟೇ. ಅವ್ರನ್ನ ಮೀಟ್ ಆದ ಭಾರಿ ಖುಷಿ ಆಯಿತು, ಭಾರಿ ಟೈಮ್ ಆಗಿತ್ತು ಅವರನ್ನು ಮಾತಾಡ್ಸೋದೆ. ಮತ್ತೆ ಇಲ್ಲಿ ಸಹ ಅಷ್ಟೇ, ಅವ್ರದ್ದು ನಾವು ಬರೋಕ್ಕೆ ರೂಮಲ್ಲಿ ಬುಕ್ ಮಾಡಿಟ್ಟಿದ್ರು. ಇದಂತ ನೋಡಿ ಯುನಿಕ್ ಲುಕ್, ಇಲ್ಲಿ ಕೆಳಗೆ ಉಂಟು, ಇಲ್ಲಿಂದ ಮೇಲೆ ಇದು ಹಿಲ್ ಏರಿಯಾ, ಆ ಹಿಲ್ ಏರಿಯಾಕ್ಕೆ ಸೂಟ್ ಆಗೋಕೆ ಇದೇ ರೀತಿ ಮೇಲ್ಗಡೆ ಮಾಡಿಕೊಂಡು ಹೋಗಿದ್ದಾರೆ. ಭಾರಿ ಖುಷಿ ಆಯ್ತು ನನಗೆ ಇದೊಂದು ನೋಡಿ. ಮತ್ತೆ ನಾವಿನ್ನು ಮಲಗಲಿಕ್ಕೆ ಟೈಮ್ ಆಯ್ತು, ನಾಳೆ ಬೆಳಿಗ್ಗೆ ಮತ್ತೆ ಪುನಃ ಸಿಗುವ. ಇನ್ನೊಂದಷ್ಟು ವಿಡಿಯೋಗಳೊಂದಿಗೆ ಗೋಪಾಲಣ್ಣ ಕೊಡೈಕೆನಲ್ ಎಕ್ಸ್ಪ್ಲೋರ್ ಮಾಡಲಿದ್ದಾರೆ ನಾಳೆ. ಬಾಯ್.